ಈಗ ನಾವು ಕೆಲವೊಂದು ಟ್ರ್ಯಾಕ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ಲಸ್ ಚಿಹ್ನೆನ ಆ್ಯಡ್ ಮಾಡಿದ್ರೆ ಇನ್ಸರ್ಟ್ ಆಗುತ್ತೆ ಟ್ರ್ಯಾಕು, ಅಥವಾ ಇಲ್ಲೇ ರೈಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಇನ್ಸರ್ಟ್ ಟ್ರ್ಯಾಕ್ ಅಬೋವ್ ಮೇಲುಗಡೆ ಇನ್ಸರ್ಟ್ ಆಗುತ್ತೆ. ಕ್ಲಿಕ್ ಮಾಡಿದೆ ನೋಡಿ, ಒಂದು ಟ್ರ್ಯಾಕ್ ಇನ್ಸರ್ಟ್ ಆಯಿತು. ನೆಕ್ಸ್ಟ್ ಇದ್ರ ಮೇಲೆ ಇಟ್ಕೊಂಡು ಮತ್ತೆ ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ರಿಮೂವ್ ಟ್ರ್ಯಾಕ್, ನಾವು ಯಾವುದ್ರ ಮೇಲೆ ಇಟ್ಕೊಂಡು ರೈಟ್ ಬಟನ್ ಕ್ಲಿಕ್ ಮಾಡಿ ಅದನ್ನು ರಿಮೂವ್ ಅಂತ ಕೊಟ್ಟರೆ ಆ ಟ್ರ್ಯಾಕ್ ಒತ್ತಿ ಎರಡನೇ ಟ್ರ್ಯಾಕ್ ರಿಮೂವ್ ಆಯಿತು. ಮತ್ತು ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಬೇಕಾದ್ರೆ ಬಿಲೋ ಅದ್ರ ಕೆಳಗಡೆ ಬೇಕಾದ್ರೆ ಇನ್ಸರ್ಟ್ ಮಾಡ್ಬೋದು ನೋಡಿ. ಈಗ ಟ್ರ್ಯಾಕ್ನ ಡಿಲೀಟ್ ಮಾಡ್ತಾಯಿದ್ದೀನಿ, ಎರಡನೇ ಟ್ರ್ಯಾಕ್ ಡಿಲೀಟ್ ಮಾಡಬೇಕು. ರೈಟ್ ಬಟನ್ ಕ್ಲಿಕ್ ಮಾಡಿ ರಿಮೂವ್ ಟ್ರ್ಯಾಕ್ ಡಿಲೀಟ್ ಆಯಿತು. ಬಟ್ ನಂಬರ್ ಚೇಂಜ್ ಆಗುತ್ತೆ ಇಲ್ಲಿ, ರೀನೇಮ್ ಕೊಟ್ಟಾಗ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ನೋಡಿ, ರಿಮೂವ್ ಆಲ್ ಎಂಪ್ಟಿ ಟ್ರ್ಯಾಕ್ಸ್, ಯಾವುದ್ಯಾದ್ರಲ್ಲಿ ಇರೋದಿಲ್ವೋ. ಫಾರ್ ಎಕ್ಸಾಂಪಲ್ ನಾವು ಇದು ತೊಗೊಂಡು ಇದನ್ನು ಎರಡನೇ ಟ್ರ್ಯಾಕ್ ನಾನು ಆ್ಯಡ್ ಮಾಡಿದ್ದೀನಿ. ಓಕೆ, ಎರಡನೇ ಮೂರನೇ ಟ್ರ್ಯಾಕಲ್ಲಿದೆ ಅಂತ ಹೇಳ್ಕೊಳ್ಳೋಣ. ಇವಾಗ ಒಂದು ಎರಡು ಇಲ್ಲ, ಅವೆಲ್ಲ ರಿಮೂವ್ ಆಗಬೇಕು. ರೈಟ್ ಬಟನ್ನ ಕ್ಲಿಕ್ ಮಾಡಿ ರಿಮೂವ್ ಆಲ್ ಎಂಪ್ಟಿ ಟ್ರ್ಯಾಕ್ಸ್ ಒಂದು ಟ್ರ್ಯಾಕಿಗೆ ಬರುತ್ತೆ ನೋಡಿ. ಇವಾಗ ನೋಡಿ, ಒಂದು ಟ್ರ್ಯಾಕ್ ಕೂತ್ಕೊಳ್ಳುತ್ತೆ. ಈ ರೀತಿ ಟ್ರ್ಯಾಕ್ಸ್ಗಳನ್ನ ರಿಮೂವ್ ಮಾಡೋದು. ಮತ್ತು ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ರೀನೇಮ್ ಟ್ರ್ಯಾಕ್ ಕ್ಲಿಕ್ ಮಾಡಿದ್ರೆ ಇದಕ್ಕೆ ನೇಮ್ ಏನಾದ್ರು ಕೊಡ್ಬೋದು. ನಾನು WW ಏನೊಂದು ಕೊಟ್ಟಿದ್ದೀನಿ. ಮತ್ತು ರೈಟ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಲಾಕ್ ಟ್ರ್ಯಾಕ್, ಈ ಲಾಕ್ ಮಾಡುವುದು ಇಲ್ಲಾರು ಲಾಕ್ ಮಾಡ್ಬೋದು, ಅಥವಾ ಇಲ್ಲೊಂದು ಬಟನ್ ಇದೆ ನೋಡಿ, ಇದು ಲಾಕ್ ಆರ್ ಅನ್ಲಾಕ್ ಬಟನ್. ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ಚೇಂಜಸ್ ಮಾಡೋದಕ್ಕಾಗಲ್ಲ ನಿಮಗೆ, ಇಲ್ಲಿ ಆ ಟ್ರ್ಯಾಕು ಕಂಪ್ಲೀಟಾಗಿ ಲಾಕ್ ಆಗುತ್ತೆ. ಮತ್ತು ಇದನ್ನು ಕ್ಲಿಕ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಇವಾಗ ಏನು ಬೇಕಾದ್ರೆ ಚೇಂಜಸ್ ಮಾಡ್ಬೋದು ನಾವು ಇದರಲ್ಲಿ ಇವಾಗ. ನೆಕ್ಸ್ಟು ಡಿಸೇಬಲ್ ಆರ್ ಆಫ್, ಈ ಟ್ರ್ಯಾಕ್ ಆಫ್ ನನಗೆ ಬೇಕಾಗಿಲ್ಲ, ಪ್ರೊಡ್ಯೂಸ್ ಆಗೋದ್ರಲ್ಲಿ ನನಗೆ ಬೇಕಾಗಿಲ್ಲ. ಯಾಕಂದರೆ ಇಲ್ಲೂ ಇದೆ, ರೈಟ್ ಬಟನ್ ಕ್ಲಿಕ್ ಮಾಡಿ ಟರ್ನ್ ಆಫ್ ಟ್ರ್ಯಾಕ್ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ. ಇದು ಪ್ರೊಡ್ಯೂಸ್ ಮಾಡಿದಾಗ ಈ ಟ್ರ್ಯಾಕಲ್ಲಿರೋದು ಯಾವುದು ಸಹ ಅದರಲ್ಲಿ ಬರೋದಿಲ್ಲ. ಇಲ್ಲೇ ಕ್ಲಿಕ್ ಮಾಡಿ ಇಲ್ಲೇ ಆಫ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು. ಇದು ಟ್ರ್ಯಾಕ್ ಬಗ್ಗೆ ಇರುವಂಥ ಡೀಟೇಲ್ಸ್ ಆಗಿದೆ. ಇನ್ನು ಮುಂದೆ ಈ ಟ್ರ್ಯಾಕ್ ಬಗ್ಗೆ ಗೊತ್ತಾಯಿತು, ಇನ್ನು ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಇನ್ನು ಮುಂದೆ ತಿಳ್ಕೊಳ್ಳೋಣ. ಧನ್ಯವಾದಗಳು.